ಸ್ನೇಹಿತರೆ, ಇದೊಂದು ಬಹಳ ಅಪರೂಪದ ಸಂದೇಶವನ್ನು ಕೊಡ್ತಕ್ಕಂತಹ ಒಂದು ಕತೆ. ನಾವು ಬದುಕಿದ್ದಾಗ ಸಂಪಾದಿಸಿದ ಹಣ, ಆಸ್ತಿ, ಅಂತಸ್ತು ನಮ್ಮ ಸತ್ತ ನಂತರ ನಮ್ಮ ಜೊತೆ ಬರೋದಿಲ್ಲ ಅನ್ನೋ ಪರಮ ಸತ್ಯ ನಮ್ಮೆಲ್ಲರಿಗೂ ಗೊತ್ತು. ಆದರೂ ನಾವೇನು ಮಾಡ್ತಾ ಇದ್ದೀವಿ? ಸಂಪತ್ತುಗಳನ್ನು ಕೂಡಿಡ್ತಾ ಇದ್ದೀವಿ. ಬಡವರ, ನೋವಿನಲ್ಲಿರ್ತಕ್ಕಂಥವರ ಅಥವಾ ದುರ್ಬಲರ, ದಲಿತರ ಆ ಬದುಕನ್ನು ನಾವು ಕಿತ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ. ಒಬ್ಬ ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನ ಬಗ್ಗೆ ಅಂಥದ್ದೇನೋ ಒಂದು ಪ್ರೇಮವಿಲ್ಲದ ಮೇಲೆ, ಅಂಥದ್ದೇನೋ ಒಂದು ಕರುಣೆ ಇಲ್ಲದ ಮೇಲೆ, ಒಂದು ದಯೆ ಇಲ್ಲದ ಮೇಲೆ ಅದು ಹೇಗೆ ನಾವು ಮನುಷ್ಯರು ಅಂತ ಕರೆಸ್ಕೊಳ್ತೀವಿ? ನಿಮಗೆ ನಾನು ಅದ್ಭುತವಾದ ಒಂದು ಉದಾಹರಣೆಯನ್ನು ಹೇಳ್ತೀನಿ. ನಮ್ಮ ಸತ್ತ ನಂತರ ನಮ್ಮ ಜೊತೆ ಬರ್ತಕ್ಕಂಥದ್ದು ನಾವು ಬದುಕಿದ್ದ ಹಾಗೆ ಮಾಡಿದ ಪಾಪ ಪುಣ್ಯಗಳೇ ಹೊರತು ಆಸ್ತಿ, ಹಣ, ಅಂತಸ್ತು, ಸುಂದರವಾದ ಹೆಂಡತಿ, ಮಕ್ಕಳು ಯಾರೂ ಬರುವುದಿಲ್ಲ. ಈ ಸತ್ಯ ಎಲ್ಲರಿಗೂ ಗೊತ್ತು. ಬಹಳ ಹಿಂದೆ ಇಂಥದ್ದೊಂದು ಕಥೆಯನ್ನು ನಮ್ಮ ಹಿರಿಯರು ಹೇಳ್ತಾ ಇದ್ರು. ಅದೇನೆಂದರೆ, ಒಬ್ಬ ಶ್ರೀಮಂತ ಇದ್ದ. ಆ ಶ್ರೀಮಂತ ಬಹಳ ಜಪುಣ. ಅವನ ಮನೆಯಲ್ಲಿ ಕೋಟಿ ಕೋಟಿ ಹಣ ಇತ್ತು, ಧನ ಧಾನ್ಯಗಳು ತುಂಬಿ ತುಳುಕುತ್ತಿದ್ದು. ಆದರೆ ಯಾರೊಬ್ಬರಿಗೂ ಅಥವಾ ಹಸಿವೊಂದುಕೊಂಡು ಬಂದವರಿಗೆ ಒಂದು ತುತ್ತು ಅನ್ನ ಹಾಕ್ಲಿಕ್ಕೂ ಕೂಡ ಆತನಿಗೆ ಕರುಣೆ ಇರಲಿಲ್ಲ. ಬಹಳ ಜಪುಣ ಅಂತ ಹೆಸರುವಾಸಿಯಾಗಿದ್ದ. ಹೀಗೆ ಇರಬೇಕಾದ್ರೆ ಆ ಊರಿಗೆ ಒಮ್ಮೆ ಸಿಖ್ ಧರ್ಮಗುರುಗಳಾದ ಗುರುನಾನಕ್ ಅವರು ಆ ಊರಲ್ಲಿ ಒಂದು ದಿನ ತಂಗುತ್ತಾರೆ, ಅಂದರೆ ಅಲ್ಲಿ ಉಳ್ಕೊಳ್ತಾರೆ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಅವರ ದರ್ಶನಕ್ಕೆ ಅಂತ ಬರ್ತಾರೆ. ಅದೇ ರೀತಿಯಲ್ಲಿ ಒಂದು ದಿನ ಒಬ್ಬ ಶ್ರೀಮಂತ ಬಂದ. ಯಾರು? ಈ ಜಪುಣ ಶ್ರೀಮಂತ. ಅವರ ದರ್ಶನಕ್ಕೆ ಅಂತ ಬಂದ. ಅವನು ಮಹಾ ಜಪುಣ, ಆದರೂ ಮಹಾ ಉದಾರಿ ಅನ್ನೋ ರೀತಿಯಲ್ಲಿ ನಿಮ್ಮ ಸೇವೆಗೆ ನನಗೆ ದಯವಿಟ್ಟು ಅವಕಾಶ ಕೊಡಿ ಅಂತ ಗುರುನಾನಕರನ್ನು ಕೇಳಿಕೊಂಡ. ಈ ಜಪುಣ ಶ್ರೀಮಂತನ ಬಗ್ಗೆ ಗುರುನಾನಕರಿಗೆ ಈ ಮುಂಚೆ ಯಾರೋ ಹೇಳಿದ್ರು. ಅವರು ಮೊದಲೇ ಗುರುಗಳು, ಎಷ್ಟೇ ಆದರೂ ಸಂತರಲ್ವೇ. ಯಾರಿಗೂ ನೋವಾಗದಂತೆ ಬುದ್ಧಿ ಹೇಳುವ ಕಲೆ ಅವರಿಗೆ ಕರಗತವಾಗಿತ್ತು. ಈ ಧನಿಕನ ಸಂಪತ್ತು ಸದ್ವಿನಿಯೋಗ ಆಗಬೇಕು, ಆ ರೀತಿಯಲ್ಲಿ ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದ್ರು ಗುರುನಾನಕ್ ಅವರು. ಸರಿ ಆಯಿತು, ಆ ಶ್ರೀಮಂತ ಈಗ ಗುರುನಾನಕರ ದರ್ಶನಕ್ಕೆ ಬಂದಿದ್ದಾನೆ. ನೋಡಿ, ಸಾಮಾನ್ಯವಾಗಿ ನಾವಿಲ್ಲಿ ಒಂದು ಚಿಕ್ಕ ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು. ಈ ಜಗತ್ತಲ್ಲಿ ಎಂಥ ದೊಡ್ಡ ಶ್ರೀಮಂತನೇ ಆಗಲಿ, ಅವನೆಷ್ಟೇ ಲೌಕಿಕವಾದ ಶ್ರೀಮಂತಿಕೆಯನ್ನು ಗಳಿಸಿರಲಿ, ಅವನು ನಿಜಕ್ಕೂ ಒಬ್ಬ ಗುರುವನ್ನು ದೇವರು ಅಂತ ಭಾವಿಸಿಯೇ ಭಾವಿಸ್ತಾನೆ. ಅದಕ್ಕೆ ಗುರುವಿಗೆ ಅಂತಹದ್ದೊಂದು ದೊಡ್ಡ ಶಕ್ತಿ ಖಂಡಿತ ಇದೆ. ಹರ ಮುನಿದರು ಗುರು ಕಾಯುವನು ಅನ್ನೋ ಮಾತು ಸುಮ್ಮನೆ ಹೇಳಿಲ್ಲ. ಈ ಜಿಪುಣ ಶ್ರೀಮಂತ ಕೂಡ ಗುರುವಿನ ಮುಂದೆ ತಲೆ ಬಾಗ್ದ. ನಿಮ್ಮ ಆಶೀರ್ವಾದವನ್ನು ಬೇಡಿ ಬಂದಿದ್ದೀನಿ ಗುರುಗಳೇ ಅಂತ ಸಂಪೂರ್ಣವಾಗಿ ಶರಣಾಗತನಾದ. ಈತನ ಬಗ್ಗೆ ಗುರುಗಳಿಗೆ ಗೊತ್ತಿತ್ತಲ್ಲ, ಇವನಲ್ಲಿರೋ ಅಪಾರವಾದ ಸಂಪತ್ತು ಸದ್ವಿನಿಯೋಗ ಆಗಬೇಕು, ಹಂಗೇನಾದರೂ ಮಾಡಬೇಕಲ್ಲ. ಸರಿ, ಆತನಿಗೊಂದು ಪಾಠ ಹೇಳಬೇಕು, ಆತನಿಗೆ ಸತ್ಯದ ದರ್ಶನ ಮಾಡಿಸಬೇಕು ಅಂತ ಏನು ಮಾಡಿದ್ರು? ಆ ಶ್ರೀಮಂತ ಎದುರುಗಡೆ ಬಂದು ಆಶೀರ್ವಾದ ಕೇಳಿದಾಗ, ಒಳ್ಳೆಯದಾಗಲಪ್ಪ, ಬಹಳ ಸಂತೋಷ, ಆದರೆ ನನಗೋಸ್ಕರ ಒಂದು ಕೆಲಸ ಮಾಡ್ತೀಯಾ? ಏನು ಗುರುಗಳೇ ಹೇಳಿ. ಏನಿಲ್ಲಪ್ಪ, ಈ ಸೂಜಿ ಇದೆಯಲ್ಲ, ಒಂದು ಸೂಜಿ ಆಚೆ ತೆಗೆದ್ರು ಹೇಳಿದ್ರು, ಈ ಸೂಜಿ ಇದೆಯಲ್ಲಪ್ಪ, ಇದರಿಂದ ನನಗೆ ಬಹಳ ಉಪಕಾರ ಆಗಿದೆ, ಇದನ್ನು ನಿನ್ನ ಹತ್ರ ಭದ್ರವಾಗಿಟ್ಕೊ, ಮತ್ತು ಮುಂದಿನ ಜನ್ಮದಲ್ಲಿ ನನಗೆ ಆ ಸೂಜಿಯನ್ನು ತಪ್ಪದೆ ನನಗೆ ತಲುಪಿಸ್ಬಿಡಪ್ಪ ಅಂತ ಹೇಳಿ ಒಂದು ಸೂಜಿಯನ್ನು ಕೊಟ್ಟರು. ಗುರುಗಳು ನನ್ನನ್ನು ಇಷ್ಟು ಪ್ರೀತಿಯಿಂದ ಸಲಹೆ ಹೇಳ್ತಾ ಇದ್ದಾರಲ್ಲ ಅನ್ನೋ ಖುಷಿಯಲ್ಲಿ ಅವನು ಬೇರೆ ಏನೂ ಯೋಚನೆ ಮಾಡಿಲ್ಲ. ಸರಿ ಗುರುಗಳೇ, ಆಯಿತು ಅಂತ ಆ ಸೂಜಿ ತಗೊಂಡು ಆಶೀರ್ವಾದ ತಗೊಂಡು ಹೊರಟ. ಮನೆಗೇನೋ ಹೋದ, ಆದರೆ ನಿದ್ದೆ ಬರ್ತಾ ಇಲ್ಲ. ಅವನಿಗೆ ನಿಜವಾಗಿಯೂ ಕಾಡ್ಲಿಕ್ಕೆ ಶುರುವಾಯಿತು, ಅಲ್ಲ ಗುರುಗಳು ಕೊಟ್ಟಂತಹ ಸೂಜಿಯನ್ನೇನೋ ಭದ್ರವಾಗಿಡ್ತೀನಿ, ಆದರೆ ಮುಂದಿನ ಜನ್ಮದಲ್ಲಿ ಅವರಿಗೆ ಇದನ್ನು ಹೇಗೆ ತಲುಪಿಸೋದು? ನಿದ್ದೆ ಬರ್ತಾ ಇಲ್ಲ, ರಾತ್ರೆಲ್ಲ ಅದೇ ಯೋಚನೆ. ಸರಿ ಆಯಿತು, ಬೆಳಗ್ಗೆ ಮತ್ತೆ ಗುರುಗಳ ಬಳಿ ಹೋದ. ಗುರುಗಳ ಬಳಿ
ಈ ರೀತಿ ಕೇಳಿದ, ಗುರುಗಳೇ ನೀವು ಕೊಟ್ಟ ಸೂಜಿಯನ್ನು ಭದ್ರವಾಗೇನೋ ಇಟ್ಟಿದ್ದೀನಿ, ಆದರೆ ಮುಂದಿನ ಜನ್ಮದಲ್ಲಿ ಹೇಗೆ ನಾನು ಇದು ನಿಮಗೆ ತಲುಪಿಸ್ಲಿ ಅನ್ನೋದೇ ಅರ್ಥ ಆಗ್ತಾ ಇಲ್ಲ, ದಯವಿಟ್ಟು ನನಗೆ ದಾರಿ ತೋರಿಸಿ ಅಂತಾನೆ. ಆಗ ಗುರುಗಳು ಹೇಳೋ ಮಾತಿದೆಯಲ್ಲ, ನಮ್ಮೆಲ್ಲರಿಗೂ ಒಂದು ಪಾಠ ಸ್ವಾಮಿ. ಗುರುಗಳು ಹೇಳ್ತಾರೆ, ಅಲ್ಲಪ್ಪ ಒಂದು ಚಿಕ್ಕ ಸೂಜಿಯನ್ನೇ ನೀನು ಮುಂದಿನ ಜನ್ಮಕ್ಕೆ ಅಥವಾ ಸತ್ತ ನಂತರ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅನ್ನೋದಾದರೆ, ನೀನು ಸಂಪಾದಿಸಿ ಮನೆಯೊಳಗಡೆ ಕೂಡಿಟ್ಕೊಂಡಿರೋ ಅಪಾರವಾದ ಧನ ಧಾನ್ಯ ಹಣ ಅಂತಸ್ತು ಇದೆಲ್ಲವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ನನ್ನಪ್ಪ? ನೀನೇ ಯೋಚನೆ ಮಾಡು, ಒಂದು ಚಿಕ್ಕ ಸೂಜಿಯನ್ನು ಕೊಂಡೊಯ್ಯಲಾಗದ ನೀನು ಈ ಹಣ ಆಸ್ತಿ ಅಂತಸ್ತನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ? ಆ ಶ್ರೀಮಂತನ ಕಣ್ಣು ಒಳಗಣ್ಣು ತೆರೀತು. ಸ್ನೇಹಿತರೆ, ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿರೋ ಬಹಳ ದೊಡ್ಡ ಜೀವನ ಪಾಠವಿದೆ. ಅಂದಿನಿಂದ ಆ ಶ್ರೀಮಂತ ಉದಾರಿಯಾದ, ನಾಲ್ಕು ಜನರ ಕಷ್ಟಕ್ಕೆ ಸ್ಪಂದಿಸುವ ಸೌಜನ್ಯಯುತ ವ್ಯಕ್ತಿಯಾದ. ಇನ್ನೊಬ್ಬರ ದುಃಖ ನಮಗೆ ಕಾಣದೆ ಹೋದರೆ, ಇನ್ನೊಬ್ಬರ ದುಃಖಕ್ಕೆ ನಾವು ಮರುಗದೆ ಹೋದರೆ ಅದು ಮೃಗತ್ವ ಆಗುತ್ತೆ ಹೊರತು ಮನುಷ್ಯತ್ವ ಆಗಲಿಕ್ಕಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳುವುದು, ಮನುಷ್ಯ ಸತ್ತ ಮೇಲೆ ಅವನು ಸಂಪಾದಿಸಿದ ಹಣ ಆಸ್ತಿ ಎಲ್ಲವೂ ಮನೆಯಲ್ಲೇ ಉಳ್ಕೊಳ್ತವೆ. ಅವು ಗುಂಡಿ ತಕ್ಕನೂ ತರಲ್ಲ. ಗುಂಡಿಯಲ್ಲಿ ಮಣ್ಣು ಮುಚ್ಚೋ ಮುಂಚೆ ಉಡದಾರನೂ ಬಿಡಲ್ಲ. ಅದಕ್ಕೆ ನಮ್ಮ ದೊಡ್ಡವರು ಹೇಳ್ತಾರೆ, ಮನುಷ್ಯ ಸತ್ತಾಗ ಅವನು ಸಂಪಾದಿಸಿದ ಹಣ ಆಸ್ತಿ ಮನೆಯಲ್ಲೇ ಉಳ್ಕೊಳ್ತವೆ. ಹೆಂಡತಿ ಮಕ್ಕಳು ಸಂಬಂಧಿಕರು ಗುಂಡಿವರೆಗೂ ಬರ್ತಾರೆ. ಆದರೆ ಅಲ್ಲಿ ನೀನು ಒಂಟಿಯಾಗಿ ನಿನ್ನ ಪ್ರಯಾಣವನ್ನು ಮುಂದುವರಿಸಬೇಕು, ಅದು ಕೂಡ ಬರೀ ಕೈಯಲ್ಲಿ. ಹೇಗಿರಬೇಕಾದ್ರೆ, ಬದುಕಿದ್ದಾಗ ಒಂದಷ್ಟನ್ನು ಶೇಖರಿಸಿ ಶ್ರೀಮಂತ ಅನಿಸಿಕೊಳ್ಳುವುದರಿಂದ ಯಾವ ಅರ್ಥವೂ ಇಲ್ಲ. ಖಂಡಿತ ದುಡಿರಿ, ಕಷ್ಟಪಡಿರಿ, ಸಂಪಾದಿಸಿ. ನಾಲ್ಕು ಜನಕ್ಕೆ ನೀವು ಮಾಡಿದಂತಹ ಒಳ್ಳೆಯ ಸಹಾಯಗಳು, ಆ ಪಾಪ ಪುಣ್ಯಗಳೇ ನಿಮ್ಮ ಜೊತೆ ಬರೋದೇ ಹೊರತು ಸಂಪಾದಿಸಿದ ಹಣ ಆಸ್ತಿ ಅಲ್ಲ. ಹಾಗಂತ ನೀವು ದುಡಿಯೋದು ಬಿಟ್ಟುಬಿಡಿ, ಕೂಡಿರೋದು ಬಿಟ್ಟುಬಿಡಿ ಅಂತ ಅಲ್ಲ. ಸಂಕಷ್ಟ ಕಾಲದಲ್ಲಿ ನೆರವಾಗುವುದು ನಾವು ಕೂಡಿಟ್ಟ ಹಣವೇ. ಆದರೆ ಅದು ಅತಿಯಾದಾಗ ನಾವು ಜಿಪುಣ ಅಂತ ಕರೆಸ್ಕೊಳ್ಬೇಕಾಗುತ್ತೆ. ತೀರಾ ಉದಾರಿತನವೂ ಒಳ್ಳೆಯದಲ್ಲ, ತೀರಾ ಜಿಪುಣತನವೂ ಒಳ್ಳೆಯದಲ್ಲ. ಇವೆರಡರ ನಡುವೆ ಒಂದು ಪ್ರಬುದ್ಧತೆ ಇದೆ. ಆ ಸ್ಥಿತಿಯಲ್ಲಿ ನಾವು ಸದಾ ನಮ್ಮ ಜೀವನವನ್ನು ಕಳೀಬೇಕು. ಇದು ಸ್ನೇಹಿತರೆ ಇವತ್ತು ನಾವು ತಿಳ್ಕೊಳ್ಬೇಕಾದಂತಹ ಅಥವಾ ತಿಳ್ಕೊಂಡಂತಹ ಜೀವನ ಪಾಠ. ಮತ್ತೊಂದು ಅದ್ಭುತವಾದ ನೀತಿಯೊಂದಿಗೆ, ನೀತಿ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಶುಭವಾಗಲಿ. ಹರೇ ಕೃಷ್ಣ.